ಈಗ ಮತ್ತೊಂದು ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ ನಿನ್ನೆ ಇನ್ನು ನಮ್ಮ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನ ಪಾಕ್ ಸೇನೆ ಸೆರೆ ಹಿಡಿದಿತ್ತು ಅವರನ್ನ ಬಿಡುಗಡೆಗೊಳಿಸಲಿಕ್ಕೆ ಈಗ ಪಾಕ್ ಸರ್ಕಾರ ಒಪ್ಪಿಕೊಂಡಿದೆ ಇದನ್ನು ಸ್ವತಃ ಪಾಕ್ನ ಪ್ರಧಾನಿಯಾದಂತಹ ಇಮ್ರಾನ್ ಖಾನ್ ಅವರು ಸಂಸತ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅಭಿನಂದನ್ ಅವರನ್ನ ಬಿಡುಗಡೆ ಮಾಡಲಿಕ್ಕೆ ಭಾರತ ಸರ್ಕಾರ ಸೇರಿದಂತೆ ವಿಶ್ವದ ಇತರ ರಾಷ್ಟ್ರಗಳು ಪಾಕಿಸ್ತಾನದ ಮೇಲೆ ಒಂದು ಒತ್ತಡವನ್ನ ಹೇರಿದ್ದವು ಅಂತ ಕೂಡ ಹೇಳಲಾಗ್ತಿದೆ ಇದರ ಫಲವಾಗಿ ನಾಳೆ ಅಭಿನಂದನ್ ಅವರು ಭಾರತಕ್ಕೆ ಮರಳಲಿದ್ದಾರೆ ಇದರ ಕುರಿತು ನಮ್ಮ ಬೆಳಗಾವಿ ಜನತೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಅಭಿನಂದನ್ ಅವರನ್ನು ನಿನ್ನೆ ಪಾಕಿಸ್ತಾನ ಸೆರೆ ಹಿಡಿದಿದ್ದು ಒಂದು ದುರದೃಷ್ಟಕರ ಸಂಗತಿ ಅದರ ಜೀವ ಜೀವನೋಪಾಯದಿಂದ ಅವರು ಪಾರಾಗಿದ್ದು ಒಂದು ದೊಡ್ಡ ನಮ್ಮ ಖುಷಿ ಸಂಗತಿ ಇವತ್ತು ಅವರನ್ನು ಪಾಕ್ ಸಂಸತ್ನಲ್ಲಿ ಅವರನ್ನು ಅಭಿನಂದನ ಬಿಡುಗಡೆ ಹೇಳಿದ್ದು ಇದು ಒಂದು ನಮ್ಮ ಭಾರತ ದೇಶದ ರಾಜತಾಂತ್ರಿಕ ಗೆಲುವು ಇದರಲ್ಲಿ ಕಳೆದ ಎರಡು ನೂರ ಐದು ವಾರ ವರ್ಷದಲ್ಲಿ ಜಿನೇವಾದಲ್ಲಿ ನಡೆದಂಥ ಒಪ್ಪಂದದ ಪ್ರಕಾರ ನಡೆದಂಥ ಒಂದು ರಾಜಧಾನಿ ಗೆಲುವು ಇದು ಪಾಕಿಸ್ತಾನಕ್ಕೆ ಮಾಡು ಅಥವಾ ಮಡಿ ಎನ್ನುವಂಥ ಮಾಡುವಲ್ಲವೇ ಮಡಿ ಅಂಥ ಪರಿಸ್ಥಿತಿಗಿತ್ತು ಒಳಗಿತ್ತು ದಿವಸ ಸಹ ಅಭಿನಂದನೆ ಬಿಡಲಿಕ್ಕೆ ಒಪ್ಪುವಂಥ ಒಂದು ಪಾಕಿಸ್ತಾನ ನಿಲುವನ್ನು ನಾವಿವತ್ತು ಸ್ವಾಗಿಸ್ತೀವಿ ಇದು ಒಂದು ಬಿಡುಗಡೆಗಾಗಿ ನಮ್ಮ ದೇಶದ ಪ್ರತಿಯೊಬ್ಬರು ಜನ ರಾಜಕೀಯ ಪಕ್ಷದ ಮುಖಂಡರು ರೈತ ಮುಖಂಡರು ಅವರ ಬಿಡುಗಡೆಗಾಗಿ ಸುರಕ್ಷಿತ ಬರಬೇಕು ಅನ್ನೋ ಸಂಬಂಧವಾಗಿ ಹಲವಾರು ಮಂದಿರಗಳಲ್ಲಿ ಚರ್ಚ್ಗಳಲ್ಲಿ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಿದರು ಆ ಪ್ರಾರ್ಥನೆಗೂ ಕೂಡ ಭಗವಂತನ ಕೊರೆ ಮರೆಯ ಸಹಿತ ಹೋಗೋಡಿದೆ ಅಂತ ಹೇಳಿಕ್ಕೆ ನಾನು ಇಚ್ಛಾಪಡ್ತಾ ಇದ್ದೀನಿ ಮ್ಯಾಮ್ ನೀವು ಇದ್ರ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ ತಪ್ಪಿಗೆ ತಪ್ಪು ಶಿಕ್ಷೆ ಕರೆ ಸಹಿಗೆ ಸಹಿನ ಅಂತದ್ರಲ್ಲ ಆ ಥರ ನಾವು ಇವತ್ತು ಹಾಲನ್ಯಾಗ ನೀರು ಹಾಕ್ರೆ ಯಾವ ಥರ ಹೊಡೆದ್ರಂತ ಹಾಲು ಬೇರೆ ಆಗ್ತೈತೆ ನೀರು ಬೇರೆ ಆಗ್ತೈತೆ ಆ ಥರ ಇವತ್ತು ನಮ್ಮ ದೇಶ ಏನೈತಿ ಅಂತ ಹೆಮ್ಮೆಲೆ ಹೇಳ್ತೀವಿ ನಾವು ಏನು ತೋರ್ಸಿ ಐತಿ ಇವತ್ತು ನಮಗೆ ಖುಷಿ ಆಯಿತು ಇವತ್ತು ರಿಲೀಸ್ ಆಗ್ತಾರೆ ಇವತ್ತಿನ ನಾಳೆಗೆ ಅಂತ ನಮ್ಮ ರಿಟರ್ನ್ ಬರ್ತಾ ಇದ್ದಾರೆ ಅನ್ನೋ ಒಂದು ಕಡೆ ತುಂಬ ಖುಷಿ ಐತಿ ಖುಷಿ ಐತಿ ನಮ್ಮ ಭಾರತ ದೇಶನಲ್ಲೇ ನಾವು ಇದೇ ಥರ ಬಿಡ್ಕೊ ಬಿಡ್ತೀವಿ ನಮ್ಮ ಯಾವುದೋ ಸೈನಿಕ ಮೇಲೆ ನಮ್ಮ ಭಾರತ ದೇಶನಲ್ಲೇ ಯಾವುದೋ ಥರ ಅನ್ಯಾಯ ಯಾರು ಮೇಲೆ ನಮ್ದು ಆಗಬಾರ್ದು ಆದ್ರಂತ ನಾವು ಬಿಡೋಂಗಿಲ್ಲ ಅದರ ಮೇಲೆ ದೇವ್ರ ಕೃಪಾ ಐತಿ ಸತತ ನಮ್ದು ಆಶೀರ್ವಾದ ದೇವರ ಆಶೀರ್ವಾದ ಅವರ ಮೇಲೆ ಇದ್ದೇ ನಮ್ಮ ಸೈನಿಕವರಿಗೆ ಏನೂ ಆಗಂಗಿಲ್ಲ ಅಂತ ನಾವು ಇಚ್ಛಾ ಪಡ್ತೀವಿ ಇದರ ಕುರಿತು ನಮ್ಮ ಹಿರಿಯ ಪತ್ರಕರ್ತರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಕೇಳೋಣ ಬನ್ನಿ ಸರ್ ಅಭಿನಂದನ್ ಅವರನ್ನ ಬಿಡುಗಡೆ ಮಾಡಲಿಕ್ಕೆ ಪಾಕಿಸ್ತಾನ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರು ಇವತ್ತು ಘೋಷಣೆ ಮಾಡಿದ್ದಾರೆ ಬಹಳ ಬೇಗ ಬುದ್ಧಿ ಬಂದಿದೆ ಅವರಿಗೆ ಭಾರತದ ಸೈನಿಕರೊಂದಿಗೆ ಹೋರಾಡೋದು ಮ್ಯಾಚ್ ಆಡಿದಷ್ಟು ಸುಲಭ ಅಲ್ಲ ಅನ್ನೋದು ಬಹಳ ಬೇಗ ಅರ್ಥ ಆಗಿದೆ ಅವರಿಗೆ ಬುದ್ಧಿ ಕೊಟ್ಟಂಥ ಆ ಅವರ ದೇವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅದರ ಜೊತೆಗೆ ಅವರನ್ನು ಬಿಡುಗಡೆ ಮಾಡಲಿಕ್ಕಾಗಿ ನಮ್ಮ ಮಿತ್ರ ರಾಷ್ಟ್ರಗಳು ಅಮೆರಿಕ ಇರ್ಬೋದು ರಷ್ಯಾ ಇರ್ಬೋದು ಚೀನಾ ಇರ್ಬೋದು ಒತ್ತಡ ತಂದಿವೆ ಮತ್ತು ನಮ್ಮ ಮೂರು ಸೈನಿಕ ಮುಖಂಡರು ಸೇನಾಧಿಕಾರಿಗಳು ಒತ್ತಡ ತಂದಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸೋದರ ಜೊತೆಗೆ ಅವರ ವಾಪಸಾತಿಯ ಸಂಪೂರ್ಣ ಸಂತಸವನ್ನು ಪಡೆಯುವಂಥ ಅವಕಾಶ ಅವರ ಕುಟುಂಬ ವರ್ಗದವರಿಗೆ ದೇವರು ಕೊಡಲಿ ಅಂತ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ ಇವಷ್ಟು ನಮ್ಮ ಬೆಳಗಾವಿ ಜನತೆ ಮಾತುಗಳು ಆದಷ್ಟು ಬೇಗ ಅಭಿನಂದನ್ ಅವರು ಭಾರತಕ್ಕೆ ಸುರಕ್ಷಿತವಾಗಿ ಮರಳಿಲ್ಲ ಅಂತ ನಾವು ಕೂಡ ಆಶಿಸುತ್ತೇವೆ ಕ್ಯಾಮ್ರಾ ಪ್ರಸನ್ ರಾಹುಲ್ ಜೊತೆ ಭಾಗ್ಯಶ್ರೀ ಬಿಗ್ ನ್ಯೂಸ್ ಕನ್ನಡ